ಸ್ಯಾಂಡಲ್ವುಡ್ ನಲ್ಲಿ ಈ ಬಾರಿ ಸ್ಟಾರ್ ವಾರ್ ದೊಡ್ಡ ಮಟ್ಟದಲ್ಲಿ ಶುರುವಾದಂತೆ ಕಾಣ್ತಾ ಇದೆ. ಇತ್ತೀಚೆಗೆ ಪೈಲ್ವಾನ್ ಸಿನಿಮಾ ಭರ್ಜರಿ ಯಶಸ್ಸು ಕಂಡರೂ ಚಿತ್ರವನ್ನು ಪೈರಸಿ ಮಾಡೋ ಮೂಲಕ ಚಿತ್ರಕ್ಕೆ ದೊಡ್ಡ ಹೊಡೆತ ಬಿದ್ದಿತ್ತು. ಅಲ್ಲದೆ ಈ ಪೈರಸಿಯನ್ನು ದರ್ಶನ್ ಅಭಿಮಾನಿಗಳು ಮಾಡಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇತ್ತು. ಆದರೆ ಈ ವಿಚಾರವಾಗಿ ಕಿಚ್ಚ ಆಗಲಿ ದೊಚ್ಚು ಆಗಲಿ ಎಲ್ಲೂ ಮಾತನಾಡಿರಲಿಲ್ಲ. ಆದರೆ ಇಂದು ದರ್ಶನ್ ಮಾಡಿದ ಆ ಒಂದು ಟ್ವೀಟ್ ಈಗ ಇಬ್ಬರ ನಡುವೆ ಮತ್ತೆ ಸ್ಟಾರ್ ವಾರ್ ಶುರುವಾಗಲು ಪ್ರಾರಂಭವಾದಂತಿದೆ. ಹೌದು, ದರ್ಶನ್ ಇಂದು ತಮ್ಮ ಟ್ವಿಟರ್ನಲ್ಲಿ, ನಾನು ಬೆಂಗಳೂರಿನಲ್ಲಿ ಇಲ್ಲ, ಶೂಟಿಂಗ್ ಅಲ್ಲಿ ಬ್ಯುಸಿಯಾಗಿದ್ದಾನೆ. ಸದ್ಯಕ್ಕೆ ಕೇಳಿ ಬರುತ್ತಿರುವ ಕೆಲವು ವ್ಯಕ್ತಿಗಳ ಬಗ್ಗೆ ಒಂದು ಕಿವಿಮಾತು. ನನ್ನ ಅನ್ನದಾತ ಸೆಲೆಬ್ರಿಟಿಗಳನ್ನು ಕೆಣಕಲು ಪ್ರಚೋದಿಸಲು ಬರದಿರಿ ಅಂತ ಖಡಕ್ ಎಚ್ಚರಿಕೆಯನ್ನು ನೀಡಿದ್ರು. ಆದರೆ ದರ್ಶನ್ ಟ್ವೀಟ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಕಿಚ್ಚ ಸುದೀಪ್ ಕೂಡ ಟ್ವೀಟ್ ಮಾಡಿದ್ದು ಈಗ ಭಾರೀ ಸಂಚಲನವನ್ನೇ ಸೃಷ್ಟಿಸಿದೆ. ಹೌದು, ಕಿಚ್ಚ ಸುದೀಪ್ ತಮ್ಮ ಟ್ವಿಟರ್ನಲ್ಲಿ ಪೈಲ್ವಾನ್ ಪೈರಸಿಗೆ ನಾವ್ಯಾರು ಯಾವ ನಟನ ಹೆಸರನ್ನು ಪ್ರಸ್ತಾಪಿಸಿಲ್ಲ. ನಿನ್ನೆ ನಮ್ಮ ನಿರ್ಮಾಪಕರು ಪೈಲ್ವಾನ್ ಪೈರಸಿಗೆ ಆ ನಟನ ಅಭಿಮಾನಿಗಳು ಕಾರಣರಲ್ಲ ಅಂತಾನೆ ಹೇಳಿದ್ದಾರೆ ಮತ್ತು ಹೇಳುತ್ತಿದ್ದಾರೆ. ಹಾಗಂತ ಪೈರಸಿ ಆಗಿಲ್ಲ ಅಂತವಲ್ಲ, ತುಂಬ ದೊಡ್ಡ ಮಟ್ಟದಲ್ಲೇ ಪೈರಸಿಯಾಗಿದೆ. ನನ್ನ ಹೆಸರನ್ನು ತಮಾಷೆಯಾಗಿ ಮಾಡಿಕೊಂಡಾಗ ಸಿಗುವಷ್ಟು ಸಮಾಧಾನ ಎತ್ತರದಲ್ಲಿ ನಿಂತಾಗ ಸಿಗುವುದಿಲ್ಲ. ಇಂತಹವುಗಳನ್ನು ನೋಡಿದಾಗ ನಿಮಗೆಲ್ಲರಿಗೂ ನೋವಾಗುತ್ತದೆ ಎಂದು ನನಗೆ ಗೊತ್ತು. ಆದರೆ ನೆನಪಿರಲಿ, ನಾನು ಇಂತಹವುಗಳಿಂದ ಅಧೀರನಾಗುವುದಿಲ್ಲ, ಸಣ್ಣವನಾಗುವುದಿಲ್ಲ. ನನ್ನ ಸಿನಿಮಾ ಮತ್ತು ನನ್ನ ನಿರ್ಮಾಪಕರನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ನಾನು ಟ್ವೀಟ್ ಮಾಡಿರುವುದು ನಿಜ. ಆದರೆ ಅದು ಯಾವುದೇ ನಟನ ಬಗ್ಗೆ ಅಲ್ಲ, ನಮ್ಮ ಸಿನಿಮಾದ ಪೈರಸಿ ಮಾಡಿದವರ ಬಗ್ಗೆ. ಅದನ್ನು ಇವರು ತಮಗ್ಯಾಕೆ ಅನ್ವಯಿಸಿಕೊಂಡರೋ ನನಗೆ ಅರ್ಥವಾಗುತ್ತಿಲ್ಲ ಅಂತ ದರ್ಶನ್ ಟ್ವೀಟ್ ಮಾಡಿ ಕಿಚ್ಚ ಸುದೀಪ್ ಮತ್ತೊಮ್ಮೆ ಇಬ್ಬರ ನಡುವಿನ ಮುನಿಸನ್ನು ಜೋರಾಗಿ ಹೊರಹಾಕಿದ್ದಾರೆ. ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ.